अधिकारी निर्लक्ष्य के हालागिदवे ट्रैक्टर कस संग्रह खरीदिसिद ट्रैक्टर संपूर्ण कसमय आगिवे इन्नु निंतल्ले निंतु हालागिरुव 20क्कू हेच्चु ट्रैक्टर हुब्बळ्ळी पालिकेय अधिकारी निर्लक्ष्यदिंद एडवट्टागिदे आरु तिंगळिंद बिसिलु मळेगे हालागिवे 20क्कू हेच्चु ट्रैक्टर अन्नु माहिति लभ्यवागिदे एस पालिके अधिकारी निर्लक्ष्य हुब्बळ्ळी पालिके अधिकारी निर्लक्ष्यदिंद इदीग 20क्कू हेच्चु ट्रैक्टर हालागिवे कस संग्रहक्कागि खरीदि माडिरोदु आद्रे ट्रैक्टर संपूर्णवागि कसमय आगिवे पालिके आयुक्तर निवासद हिंभागदल्लि खालियागि निंतिवे ट्रैक्टर ಒಂದೊಂದು ವಾರ್ಡ್ಗೆ ಕಸ ಸಂಗ್ರಹಕ್ಕೆಂದು ಖರೀದಿಸಿದಂತಹ ಟಿಪ್ಪರ್ ಹಾಗೆ ಟ್ರ್ಯಾಕ್ಟರ್ ಕೋಟ್ಯಾಂತರ ಹಣವನ್ನ ಖರ್ಚು ಮಾಡಿ ಟ್ರ್ಯಾಕ್ಟರ್ಗಳನ್ನ ಖರೀದಿ ಮಾಡಲಾಯಿತು ಆದರೆ ಕೋಟಿ ಕೋಟಿ ಹಣ ಕೊಟ್ಟು ಖರೀದಿ ಮಾಡಿರುವಂತಹ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳು ಈಗ ಸಂಪೂರ್ಣವಾಗಿ ಕಸಮಯ ಆಗಿವೆ ಯಾವುದೇ ರೀತಿಯ ಬಳಕೆಗೆ ಉಪಯೋಗ ಮಾಡುತ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಇನ್ನು ಹಾಳಾಗ್ತಾ ಇರುವ ಟೈರ್ ಮತ್ತು ಮೇಲೆ ಕಟ್ಟಿರುವ ಹುಡ್ ಇಂಜಿನ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಸ್ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಿಂತಲ್ಲೇ ನಿಂತು ಹಾಳಾಗ್ತಾ ಇದೆ ಅಂದ್ರೆ ಯಾವುದೇ ಒಂದು ವಸ್ತುನ ನಾವು ಖರೀದಿ ಮಾಡಿ ಹಾಗೆ ಬೊಂಬೆ ತರ ಇಟ್ರೆ ಸರ್ವೇ ಸಾಮಾನ್ಯ ಎಲ್ಲಾ ವಸ್ತುಗಳು ಕೂಡ ಹಾಳಾಗುತ್ತೆ ಆದ್ರೆ ಇದೇ ರೀತಿ ಟ್ರ್ಯಾಕ್ಟರ್ ಗಳು ಕೂಡ ಬಿಸಿಲು ಮಳೆ ಎಲ್ಲದಕ್ಕೂ ಕೂಡ ನಿಂತು ಇದೀಗ ಸಂಪೂರ್ಣವಾಗಿ ಮೇಲೆ ಹಾಕಿರುವಂತ ಇಂಜಿನಿಯರ್ ಬಹುದು ಮೇಲೆ ಕಟ್ಟಿರುವಂತ ಹುಡ್ ಇರಬಹುದು ಇಂಜಿನಿಯರ್ ಬಹುದು ಹಾಗೆ ಟೈರ್ ಗಳು ಸಂಪೂರ್ಣವಾಗಿ ಹಾಳಾಗ್ತಿದವೆ ಅಂತ ಜನರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಬಗೆ ಮತ್ತಷ್ಟು ಮಾಹಿತಿ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ನೇರವಾಗಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಕಲ್ಮೇಶ್ ಗುಡ್ ಮಾರ್ನಿಂಗ್ ಕೋಟಿ ಕೋಟಿ ಹಣ ಕೊಟ್ಟು ಟ್ರ್ಯಾಕ್ಟರ್ ಗಳು ಹಾಗೆ ಟಿಪ್ಪರ್ ಗಳನ್ನು ಖರೀದಿ ಮಾಡಲಾಗಿದೆ ಆದರೆ ಅದನ್ನ ಬಳಕೆ ಮಾಡಲಾಗ್ತಾ ಇಲ್ಲ ನಿಂತಲ್ಲೇ ನಿಂತು ಇದೀಗ ತುಕ್ಕ ಹಿಡಿತಾ ಇದ್ದಾವೆ ಟ್ರ್ಯಾಕ್ಟರ್ ಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದ ಅತ್ಯಂತ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಹೆಗ್ಗಳಿಕೆ ಪಡೆದಿದೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವಾಡುತ್ತವೆ ಒಂದು ಕಡೆ ತ್ಯಾಜ್ಯ ಕಸ ವಿಲೇವಾರಿ ಮಾಡತಕ್ಕದ್ದು ದೊಡ್ಡ ಸವಾಲಾಗಿದೆ ಏಕೆಂದರೆ ಸಾಕಷ್ಟು ರೀತಿಯ ವೈಜ್ಞಾನಿಕವಾಗಿ ಮತ್ತು ಅಲ್ಲಿಯ ಕಸಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದು ದೊಡ್ಡ ಸವಾಲು ಮಹಾನಗರ ಪಾಲಿಕೆಯಾಗಿದೆ ಆದರೆ ಮಹಾನಗರ ಪಾಲಿಕೆ ಕಸ ವಿಲೇವಾರಿ ಮಾಡಲಿಕ್ಕೆ ಸಾಕಷ್ಟು ಟ್ರ್ಯಾಕ್ಟರ್ಗಳು ಟಿಪ್ಪರ್ಗಳ ಕೊರತೆ ಉಂಟಾದರೆ ಒಂದೊಂದು ಕಡೆ ಅವುಗಳನ್ನು ಖರೀದಿ ಮಾಡಿ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಹಿಂದಗಡೆ ಇರಿಸಿರುವುದು ದೊಡ್ಡ ದುರಂತವೇ ಸರಿ ಏಕೆಂದರೆ ಸುಮಾರು ಕೋಟ್ಯಾಂತರ ರೂಪಾಯಿಯ ಬೆಲೆ ಒಳತಕ್ಕಂತ 22 ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಿ ಸುಮಾರು ತಿಂಗಳುಗಳಾದರೂ ಅವು ಅಲ್ಲೇ ಬಿದ್ದಿವೆ ಸಾಕಷ್ಟು ಜಂಗ್ ಹಿಡಿದು ಟೈರ್ಗಳ ಕಳೆದು ಜಂಗ್ ಹಿಡಿದಿದ್ದಾವೆ ಮತ್ತು ಆ ಇಡೀ ಟ್ರ್ಯಾಕ್ಟರ್ಗಳ ಅವಶೇಷ ಹಾಳಾಗ್ತಿದ್ದಾವೆ ಆದರೆ ಅವುಗಳ ಉಪಯೋಗ ಮಾಡ್ತಾ ಇಲ್ಲ ಮಹಾನಗರ ಪಾಲಿಕೆ ಸಾಕಷ್ಟು ಬೇಕಾಬಿಟ್ಟಿ ಕಸ ಹೋಗಿರೋದ್ರಿಂದ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿಯ ರೋಗ ರುಜಿನಗಳು ಸೇರಿದಂತೆ ಅನೇಕ ರೀತಿಯ ಒಳಚರಂಡಿಗಳು ತುಂಬ ಹೆರುತ್ತಾ ಇದ್ದಾವೆ ಮತ್ತು ಮಹಾನಗರ ಹೃದಯ ಭಾಗದಲ್ಲಿ ಸಾಕಷ್ಟು ಕಸ ತುಂಬಿಕೊಳ್ಳುತ್ತಾ ಇದೆ ಇದರಿಂದ ಆ ಕಸ ವಿಲೇವಾರಿ ಮಾಡತಕ್ಕಂತ ಕೆಲಸಕ್ಕೆ ಮಹಾನಗರ ಪಾಲಿಕೆ ಯಾವುದೇ ರೀತಿಯಿಂದ ಆಗ್ತಿಲ್ಲ ಈ ಒಂತರ ಅಲ್ಲಿಯ ಸಿಬ್ಬಂದಿಗಳ ವೇತನವನ್ನ ಸಹ ಯಾವ ಇದರಲ್ಲಿ ತೆಗಿತಾ ಇದ್ದಾರೆ ಅನ್ನೋದು ದೊಡ್ಡ ಎಕ್ಸ್‌ಪ್ರೆಷನ್ ಆಗಿದೆ ಮತ್ತು ಈ ಸ್ವತಃ ಮಹಾನಗರ ಪಾಲಿಕೆ ಆಯುಕ್ತರು ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಆಡಳಿತವನ್ನ ಬೇಕಾಬಿಟ್ಟಿ ಮಾಡಿದ್ದಾರೆ ಯಾವ ಒಂದು ರೀತಿಯ ತುಗಲಕ್ ತರ್ಬ ರೀತಿಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರ ನಡೆಯುತ್ತಾ ಇದೆ ಈ ಕುರಿತಂತೆ ಸಾಕಷ್ಟು ಸಮಸ್ಯೆಗಳಿವೆ ಈಗ ಕಳೆದ 15ನೇ ಏನು ಫೈನಾನ್ಸ್ ಕಮಿಷನ್ ದಲ್ಲಿ ಸಹ ದೊಡ್ಡ ಅವ್ಯವಹಾರ ಆಗಿದೆ ಈ ಬಗ್ಗೆ ಸಹ ಸೂಕ್ತವಾದ ತನಿಖೆಯನ್ನು ಮಾಡಲಿಕ್ಕೆ ಮಹಾನಗರ ಪಾಲಿಕೆ ವಿರೋಧ ಪಕ್ಷದವರು ಕಮಿಷನರ್ ಏನು ನಗರಾಭಿವೃದ್ಧಿ ಕಮಿಷನರ್ಗೆ ಒಂದು ಪತ್ರ ಸಹ ಬರೆದಿದ್ದಾರೆ ಈ ಕುರಿತಂತೆ ಸಾಕಷ್ಟು ಸಮಸ್ಯೆಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಡೆಯುತ್ತಾ ಇದ್ದಾವೆ ಈಗ ಈ ಕುರಿತಂತೆ ಈ ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಿ ಯಾವ ಉದ್ದೇಶಕ್ಕೆ ಖರೀದಿ ಮಾಡಲಾಗಿದೆ ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಎಂಬ ಬಗ್ಗೆ ಈಗ ಚರ್ಚೆ ನಡೆತಕ್ಕದ್ದು ಮತ್ತು ಈ ಕುರಿತಂತೆ ಸಹ ನಿನ್ನೆ ಮಹಾನಗರ ಪಾಲಿಕೆಯ ಆಯುಕ್ತರು ಸಹ ಒಂದು ತನಿಖೆಯನ್ನು ಮಾಡ್ತಾನೆ ಈ ಕ್ರಮ ತೆಗೆತಾರೆ ಅಂತಾರೆ ಯಾವ ಕ್ರಮ ತೆಗೆತಾರೆ ಯಾವ ತನಿಖೆ ಮಾಡ್ತಾರೆ ಅನ್ನೋದೇ ಸಹ ಇಲ್ಲಿ ಸಹ ನಾವು ವಿಚಾರ ಮಾಡತಕ್ಕಂಥದ್ದು ಅದರಿಂದ ಇಷ್ಟೊಂದು ಆರ್ಥಿಕ ಹೊರೆ ಮಹಾನಗರ ಪಾಲಿಕೆ ಅನುಭವಿಸ್ತಿದೆ ಏಕೆಂದ್ರೆ ಈಗಾಗಲೇ ಸಾಕಷ್ಟು ಆರ್ಥಿಕ ಹೊಡೆತಕ್ಕೆ ಮೇಲಿಂದ ಮೇಲೆ ಮಹಾನಗರ ಪಾಲಿಕೆ ಹೊಡೆತಿದ್ದು ಮತ್ತೊಂದು ಕಡೆ ತೆರಿಗೆ ಸರಿಯಾಗಿ ಪಾವತಿ ಆಗ್ತಿಲ್ಲ ಸರಿಯಾದಂತ ಕಾರ್ಯನಿರ್ವಹಣೆ ಆಗ್ತಿಲ್ಲ ಮತ್ತು ಈ ಹಿಂದೆ ಅನೇಕ ರೀತಿಯ ಯೋಜನೆಗಳಿಗೆ ಅನೇಕ ಅನುದಾನವನ್ನು ಕೋರಿ ಸರ್ಕಾರಕ್ಕೆ ಮಹಾನಗರ ಪಾಲಿಕೆಯ ಪತ್ರ ಬರೆದಿದ್ದಾರೆ ಅನುದಾನ ಸಹ ಬಂದಿಲ್ಲ ಇದರಿಂದಾಗಿ ಮಹಾನಗರ ಪಾಲಿಕೆ ಒಂದ್ಸಲ ಬೇಕಾಬಿಟ್ಟಿ ದರ್ಬಾರ್ ಅಲ್ಲಿ ನಡೆಯುತ್ತಿದೆ ಆದ್ದರಿಂದ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂತ ಸಮಸ್ಯೆಗಳಿಗೆ ಯಾವ
ಭಾಗ ಮುಕ್ತಿ ಎಂಬುದೇ. ಎಸ್ ಎಸ್ ಕಲ್ಮೇಶ್ ಕಲ್ಮೇಶ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕಿ ಆಗಿರುವಂತಹ ಸುವರ್ಣ ಕಲಾಗುಂಟ್ಲ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಎಸ್ ಮೇಡಮ್ ನಿಮಗೆ ಈಗಾಗಲೇ ವಿಚಾರ ಗೊತ್ತಿರುತ್ತೆ, ಕೋಟಿ ಕೋಟಿ ಹಣ ಕೊಟ್ಟು ಕಸ ವಿಲೇವಾರಿಗೆ ಟ್ರ್ಯಾಕ್ಟರ್ ಗಳಿರಬಹುದು ಟಿಪ್ಪರ್ ಗಳನ್ನು ಖರೀದಿ ಮಾಡಿ ಸುಮ್ಮನೆ ಹಾಗೆ ನಿಂತ್ಕೊಂಡಿರಲಾಗಿದೆ, ಈ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ನಾವು ನಿನ್ನೆ ಹೋಗಿ ಎಲ್ಲ ಚೆಕ್ ಮಾಡಿದ್ವಿ, ಸುಮಾರು 10 ಲಿಂದ 11 ಟ್ರ್ಯಾಕ್ಟರ್ ಹಂಗೆ ಬಿದ್ದಿದಾವೆ, ಎಲ್ಲ ಧೂಳು ಹಿಡಿದಾವೆ, ಮತ್ತೆಲ್ಲ ಇಷ್ಟು ಖರ್ಚು ಮಾಡಿ ತಗೊಂಡು ಬಂದು ಈ ತರ ಅದನ್ನು ವೇಸ್ಟ್ ಮಾಡಿದ ನಮಗೂ ತುಂಬಾ ಬೇಜಾರಾಗಿದೆ. ಮತ್ತು ನಮ್ಮ ಮಹಾಪೌರರಾಗಿರುವಂತ ಮೇಯರ್ ಅವರು ಬಂದು ಒಂದ್ಸಲ ಆದ್ರೂ ವಿಸಿಟ್ ಮಾಡೋದ್ರ ಬಗ್ಗೆ ಒಂದು ಕ್ರಮ ತಗೋಬೇಕಂತಾನು ಇಲ್ರಿ. ಮತ್ತು ಇಷ್ಟು ವರ್ಷದಿಂದ ಎಲ್ಲರೂ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಡ್ತಾ ಇದೀವಿ, ನಮ್ಗೆ ಟ್ರ್ಯಾಕ್ಟರ್ ಇಲ್ರಿ, ಟ್ರ್ಯಾಕ್ಟರ್ ಕೊಡ್ರಿ, ಕಸ ಹಾಕ್ಲಿಕ್ಕೆ ನಮ್ಗೆ ಜಾಗ ಇಲ್ಲ, ಎಲ್ಲಿ ಬೇಕಲ್ಲಿ ಚಲಿಸಿದಾರೆ ಕೊಡಿ ಅಂತ ಹೇಳಿ ನಾವು ಸುಮಾರು ಒಂದು ವರ್ಷದಿಂದ ಕೇಳಾಕತ್ತೀವ್ರಿ. ಆದ್ರ ಇವತ್ತು ಮಟ್ಟ ಒಬ್ರಿಗೂ ಒಂದು ಟ್ರ್ಯಾಕ್ಟರ್ ಕೊಟ್ಟಿಲ್ಲ, ಸುಮ್ನೆ ಅಲ್ಲೇ ಇಟ್ಕೊಂಡು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಮಟ್ಟ ಕೊಟ್ಟಿಲ್ರಿ. ಅದೇ ಯಾಕೆ ನಿರ್ಲಕ್ಷ್ಯ ಅಂತ ತುಂಬಾ ನಿರ್ಲಕ್ಷ್ಯ ಆಗ್ತಾ ಇದೆ ರೀ. ಎಸ್ ಡಬ್ಲ್ಯೂ ಏನು ಇದೆಯಲ್ಲ ಎಲ್ಲ ಕಡೆನೂ ತುಂಬಾ ನಿರ್ಲಕ್ಷ್ಯ ಇದೆ, ಪೌರ ಕಾರ್ಮಿಕರದು ಸಮಸ್ಯೆ ಇದೆ, ಗಾಡಿಗಳದ್ದು ಸಮಸ್ಯೆ ಇದೆ, ಇದನ್ನು ಯಾಕೆ ಬಗೆನೆ ಹರಿಸ್ತಾ ಇಲ್ಲ? ಅದಕ್ಕಂತ ಹೇಳಿ ನಾವು ಈ ಮುಂಬರುವ ಜನರಲ್ ಬಾಡಿ ಮೀಟಿಂಗ್ ದಲ್ಲಿ ಇದ್ರ ಬಗ್ಗೆ ಒಂದು ಪ್ರಸ್ತಾವನೆ ಇಟ್ಟು ಮಾತಾಡ್ಬೇಕಂತ ಇದೆ ಮೇಡಮ್. ಅಂದ್ರೆ ಪ್ಲಾನ್ ಇಲ್ದೇನೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಖರೀದಿ ಮಾಡ್ಬಿಟ್ರ ಅಂತ, ಅಟ್ ಲೀಸ್ಟ್ ಈಗ ಅದನ್ನ ಬಳಕೆ ಮಾಡ್ಕೊಂಡ್ರಾದ್ರೂ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ, ಹೊಟ್ಟೆ ತುಂಬುತ್ತೆ, ಅಂಡ್ ಪಾಲಿಕೆಯ ಕಸ ಕೂಡ ವಿಲೇವಾರಿ ಆಗುತ್ತಲ್ವಾ ಅಂತ. ಕರೆಕ್ಟ್ ಮೇಡಮ್, ನಿನ್ನೆ ನಾವು ಕೇಳಿದ್ ಮೇಡಮ್ ಕಮಿಷನರ್ ಅವ್ರಿಗೆ, ಆದಷ್ಟು ಬೇಗ ಅದನ್ನು ನಾನು ಸರಿಪಡಿಸ್ತೀನಿ, ಎಲ್ಲೆಲ್ಲಿ ವಾರ್ಡ್ದಲ್ಲಿ ಇಲ್ಲಲ್ಲ ಅಲ್ಲೆಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ನಿನ್ನೆ ಹೇಳಿದಾರೆ ಮೇಡಮ್ ಮಾನ್ಯ ಆಯುಕ್ತರ್ ಅವರು. ಮತ್ತು ಇವತ್ತು ಎಲ್ಲ ಮಹಾನಗರ ಪಾಲಿಕೆ ಅಂದ್ರೆ ಕಾಂಗ್ರೆಸ್ಲಿಂದ ಎಲ್ಲ ಸದಸ್ಯರನ್ನು ಲೆಟರ್ ತಗೊಂಡು ಇವತ್ತು ಕಮಿಷನರ್ಗೆ ಮನವಿ ಮಾಡಬೇಕಂತಿದೆ ಮೇಡಮ್. ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಕಸ ಹಾಕ್ಲಿಕ್ಕೆ, ನಮ್ಗೆ ಕೊಡಿ, ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತ ನಾವು ಇವತ್ತು ಲೆಟರ್ ಕೊಡ್ತೀವಿ. ಎಸ್ ಎಸ್ ಥ್ಯಾಂಕ್ ಯು ಮೇಡಮ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡೋದಕ್ಕಾಗಿ. ಎಸ್ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲೇಬೇಕು, ಸುಮ್ಮನೆ ಕೋಟಿ ಕೋಟಿ ಹಣ ಕೊಟ್ಟು ಖರೀದಿ ಮಾಡಿ ನಿಂತ್ಕೊಂಡಿದ್ರೆ ಏನು ಬರುತ್ತೆ? ಅಟ್ ಲೀಸ್ಟ್ ಇದರಿಂದ ಒಂದಷ್ಟು ಜನಕ್ಕೆ ಕೆಲಸ ಆದರೂ ಸಿಗುತ್ತೆ, ಒಂದಷ್ಟು ಜನರ ಹೊಟ್ಟೆ ತುಂಬುತ್ತೆ, ಆ್ಯಂಡ್ ಪಾಲಿಕೆಯ ಕಸ ಕೂಡ ವಿಲೇವಾರಿ ಆಗುತ್ತೆ. ಸೊ ಈ ರೀತಿ ದುಂದು ವೆಚ್ಚ ಮಾಡೋ ಬದಲು ಕೋಟಿ ಕೋಟಿ ಹಣ ಕೊಟ್ಟು ಖರೀದಿ ಮಾಡಿದ್ದಾಗಿದೆ, ಅಟ್ ಲೀಸ್ಟ್ ಅದನ್ನು ಉಪಯೋಗ ಮಾಡಿಕೊಂಡ್ರೆ ಒಳಿತು ಅಂತ ಜೀ ಕನ್ನಡ ನ್ಯೂಸ್ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಟ್ರ್ಯಾಕ್ಟರ್ ಹಾಗೆ ಟಿಪ್ಪರ್ಗಳನ್ನು ಉಪಯೋಗಿಸಿಕೊಳ್ಳಲಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.